ವಿಶ್ವ ಹಿರಿಯ ನಾಗರಿಕರ ದಿನಾಚರಣೆ ಅಂಗವಾಗಿ ಬಳ್ಳಾರಿಯಲ್ಲಿ ನಿನ್ನೆ ಹಿರಿಯ ನಾಗರಿಕರಿಗಾಗಿ ವಿವಿಧ ಕ್ರೀಡಾ ಸ್ಪರ್ಧೆಗಳು ಮತ್ತು ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಲಾಗಿತ್ತು. ಜಿಲ್ಲಾಡಳಿತ, ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರ, ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ, ವಿಶೇಷ ಚೇತನ ಹಾಗೂ ಹಿರಿಯ ನಾಗರಿಕರ ಸಬಲೀಕರಣ ಇಲಾಖೆ ಸೇರಿದಂತೆ ವಿವಿಧ ಸಂಘ ಸಂಸ್ಥೆಗಳ ಸಂಯುಕ್ತಾಶ್ರಯದಲ್ಲಿ ಕಾರ್ಯಕ್ರಮ ಆಯೋಜಿಸಲಾಗಿತ್ತು. ಮ್ಯೂಸಿಕಲ್ ಚೇರ್, ಬಕೆಟ್ ಇನ್ ದ ಬಾಲ್ ಸೇರಿದಂತೆ ವಿವಿಧ ಕ್ರೀಡಾ ಸ್ಪರ್ಧೆಗಳಲ್ಲಿ ಹಿರಿಯ ನಾಗರಿಕರು ಭಾಗಿಯಾಗಿ ತಮ್ಮ ಕ್ರೀಡಾ ಸ್ಫೂರ್ತಿ ಪ್ರದರ್ಶಿಸಿದರು. ಸಾಂಸ್ಕೃತಿಕ ಕಾರ್ಯಕ್ರಮಗಳಲ್ಲೂ ಹಿರಿಯರು ಭಾಗಿಯಾಗಿದ್ದು ವಿಶೇಷವಾಗಿತ್ತು. ಈ ವೇಳೆ ಮಹಿಳಾ ಮತ್ತು ಮಕ್ಕಳ ಜಿಲ್ಲಾ ನಿರೂಪಣಾಧಿಕಾರಿ ರಾಮಕೃಷ್ಣ ನಾಯಕ್ ಹಿರಿಯ ನಾಗರಿಕರು ಸಮಾಜದ ಆಸ್ತಿ, ಅವರ ಅನುಭವ ಮೌಲ್ಯಗಳು ಯುವ ಜನತೆಗೆ ದಾರಿದೀಪವಾಗಿವೆ, ಹಿರಿಯರ ಆರೋಗ್ಯದ ಬಗ್ಗೆ ಕಾಳಜಿ ವಹಿಸುವುದು ಸಮಾಜದ ಕರ್ತವ್ಯವಾಗಿದೆ ಎಂದರು. ಸರ್ಕಾರ ಆಗಿರ್ಬೋದು, ಕುಟುಂಬದಲ್ಲಿರ್ತಕ್ಕಂಥ ಪ್ರತಿಯೊಬ್ಬ ಸದಸ್ಯ, ತಂದೆ ತಾಯಿ ಮಕ್ಕಳು ಮತ್ತು ಸಮಾಜ, ಅವರನ್ನ ನಾವು ನೈತಿಕತೆಯಿಂದ ಒಂದು ಅವರಿಗೆ ಸಹಕಾರ ಕೊಟ್ಟರೆ ಅವರು ಕೂಡ ನಮ್ಮಂಗೆ ಜೀವಿಸಲಿಕ್ಕೆ ಒಂದು ಸಹಕಾರ ಆಗ್ತದೆ. ಕ್ರೀಡೆಯಲ್ಲಿ ಪಾಲ್ಗೊಂಡಿದ್ದ ಹಿರಿಯ ನಾಗರಿಕ ಸಿಎಂ ಗಂಗಾಧರಯ್ಯ ಇಂತಹ ಕಾರ್ಯಕ್ರಮಗಳು ಹಿರಿಯರಿಗೆ ಸ್ಫೂರ್ತಿದಾಯಕ ಎಂದು ಅಭಿಪ್ರಾಯಪಟ್ಟರು. ಅದು ಇಲಾಖೆ ಮಾಡಿರ್ತಕ್ಕಂಥ ಒಂದು ಉಪಯುಕ್ತ ಕಾರ್ಯ. ಇದರಲ್ಲಿ ಎಲ್ಲರೂ ನೋಡು, ವಯಸ್ಸು ಮೀರಿ ಇವತ್ತು ಯುವಕರು ಬಾಳಿದ್ರು ಅಂಥದ್ದು ವಯೋವೃದ್ಧರು ಈ ವಯಸ್ಸಿನಲ್ಲೂ ಒಂದು ಹುಮ್ಮಸ್ತು ಉತ್ಸಾಹ ಕಂಡು ಬಹಳ ಸಂತೋಷ ಇದೆ. ಇದಕ್ಕೆ ಇಲಾಖೆ ನಾನು ಧನ್ಯವಾದಗಳನ್ನ. ಸಿಂಧವಾಳದ ಮಹೇಶ್ ಜೀವನದ ಹಲವು ಸಂತಸದ ಕ್ಷಣಗಳನ್ನು ಮೆಲುಕು ಹಾಕಲು ಹಾಗೂ ಜೀವನೋತ್ಸಾಹಕ್ಕೆ ಇಂತಹ ಮತ್ತಷ್ಟು ಕಾರ್ಯಕ್ರಮಗಳನ್ನು ಆಯೋಜಿಸಬೇಕಿದೆ ಎಂದು ಅಭಿಪ್ರಾಯ ವ್ಯಕ್ತಪಡಿಸಿದರು. ಸೊ ನಾವು ಹುಡುಗರಾದಂಗೆ ಆಗ್ತೀವಿ, ಇಲ್ಲೆಲ್ಲ 4 ಜನ ನೋಡ್ತೀವಿ, ಹಿರಿಯ ನಾಗರಿಕರುಗಳನ್ನ ನಾವು ಭೇಟಿ ಆಗ್ತೀವಿ, ಅವರ ಕುಶಲೋಪರಿಗಳನ್ನ ವಿಚಾರ ಮಾಡ್ತೀವಿ, ಸಂತೋಷವಾಗಿ ಕಾಲ ಕಳಿತೀವಿ ಒಂದೇ. ಸೊ ಇದು ಒಂದು ಭಾಳ ಹೆಮ್ಮೆ ತರುವ ವಿಷಯ.